ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲರಿಗೂ ಹಕ್ಕಿದೆ ಆದರೆ ಜನಾರ್ದನ್ ರೆಡ್ಡಿ ಅವರಿಗೆ ಹೊಸ ಪಕ್ಷ ಕಟ್ಟೋದಕ್ಕೆ ಹಣ ಎಲ್ಲಿಂದ ಬಂತು ಕೇಳಿ ಅಂತ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಎಸ್ ಆರ್ ಹಿರೇಮಠ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ 40,000 ಕೋಟಿ ರೂಪಾಯಿ ಮಾಡಿದ್ದೀನಿ ಅಂದಿದ್ದಾರೆ ಆ ಹಣವನ್ನ ಜನಾರ್ದನ್ ರೆಡ್ಡಿ ಹೇಗೆ ಗಳಿಕೆ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೂಡ ಎಸ್ ಆರ್ ಹಿರೇಮಠ ಅವರು ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಎಸ್ ಆರ್ ಹಿರೇಮಠ ಅವರು ಈ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಮಾಡೋ ಮೂಲಕ ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲ್ಲರಿಗೂ ಹಕ್ಕಿದೆ ಅವರು ಹೊಸ ಪಕ್ಷ ಕಟ್ಟೋದಾಗಲಿ ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಲಿ ಎಲ್ಲವೂ ಹಕ್ಕಿದೆ ಆದರೆ ಹೊಸ ಪಕ್ಷ ಕಟ್ಟೋದಕ್ಕೆ ಹಣ ಎಲ್ಲಿಂದ ಬಂತು ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೋಡಿ ಸರ್ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇದೆ ಎಲ್ಲರಿಗೂ ಅವರು ಮಾಡಬೇಕಾದಂಥ ಕೆಲಸ ಮಾಡೋದ್ರ ಬಗ್ಗೆ ಏನಿದೆ ಹಕ್ಕಿದೆ ಆದರೆ ಇಷ್ಟೇ ಅದು ಸಂವಿಧಾನದ ಚೌಕಟ್ಟಿನೊಳಗಿರಬೇಕು ಕಾಯ್ದೆಯೊಳಗೆ ಚೌಕಟ್ಟಿನೊಳಗಿರಬೇಕಂತ ಸೊ ಇದೇ ಪ್ರಕಾರದ ಒಂದು ಪಕ್ಷವನ್ನು ಅವರ ಬಲಗೈ ಬಂಟ ರಾಜಕಾರಣದ ಮುಖ್ಯಸ್ಥ ಆದಂಥ ಯಾರು ಗೊತ್ತು ನಿಮಗೆ ಬಿ ಶ್ರೀರಾಮುಲು ಮಾಡಿದ್ರು ಈಗ ನಿಮ್ಮ ಜೊತೆಗೆ ಹ್ಯಾಂಗೆ ನಾ ಇಲ್ಲಿ ಕುಂತಿದ್ದೇನೆ ಹುಬ್ಬಳ್ಳಿಯೊಳಗೆ ಕುಂತಿದ್ದೆ ಪತ್ರಕರ್ತರು ಹೇಳಿದರು ನಾನು ಹೇಳಿದೆ ಅವ್ರಿಗೆ ಅವಶ್ಯವಾಗಿ ಹಕ್ಕಿದೆ ಆದರೆ ಆ ಭೂಪರಿಗೆ ಯಾವ ಮಹಾಶಯ ಈ ಹೊಸ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಅವರಿಗೆ ಹಣ ಎಲ್ಲಿಂದ ಬಂತು ಅಂತ ಕೇಳಿ ಅಷ್ಟೇ ಅಲ್ಲ ಅದೇ ಶ್ರೀರಾಮುಲವರು ಉದ್ದಡತನದಿಂದ ಹೇಳಿದರೆ ಇವತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪ ಇದಾಗಿದ್ದರೆ ನಾವೇ ಮಾಡಿದ್ದೇವೆ ಪ್ರತಿ ತಿಂಗಳು ಅವನಿಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅಂತ ನಾ ಹೇಳಿದೆ ಅವರಿಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ರೆ ನೀವು ನಿಮ್ಮ ಏನಂತಾರ ಸಂಪತ್ತಿನ ಫೌಂಡೇಶನ್ ಯಾರು ಗಾಲಿ ಜನಾರ್ದನ ರೆಡ್ಡಿ ಎಲ್ಲಿಂದ ಬಂತು ಹಣ 3 ವರ್ಷ ಅವ ಜೈಲಿಗೆ ಹೋದಾಗ ಗೊತ್ತಿದೆ ಇವತ್ತು ಕೂಡ ಬಳ್ಳಾರಿಗೆ ಹೋಗಬೇಕಾದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಕೈ ಮುಗಿದು ನಿಂತು ಅವ್ರ ಪರ್ಮಿಷನ್ ತಗೋಬೇಕಾಗ್ತದೆ ಇನ್ನೂ ತನನೂ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಅತಿ ಉದ್ದಡತನದಿಂದ ನಾನು ತುಂಬ ಜವಾಬ್ದಾರಿತನದಿಂದ ಈ ಶಬ್ದ ಬಳಸ್ತಾ ಇದ್ದೇನೆ 40,000 ಕೋಟಿ ರೂಪಾಯಿ ಮಾಡಿದನಂತ ಹೇಳಿದಾನೆ ಈ ಮಹಾಭೂಪ ಅದನ್ನು ಹೆಂಗೆ ಮಾಡ್ದ ಕೇವಲ ಒಂದು ಪೋರ್ಟ್ ಯಾವುದು ಕಾರವಾರ ಹತ್ರ ಇದೆಯಲ್ಲ ಚಿಕ್ಕ ಪೋರ್ಟ್ ಅದು ಹೆಸರೇನು ಬೆಳಕೇರಿ 88 ಲಕ್ಷ ಅದಿರು ಅಲ್ಲಿಂದ ಎಕ್ಸ್ಪೋರ್ಟ್ ಆಗಿತ್ತು ಅದರೊಳಗೆ 51 ಲಕ್ಷ ಮೆಟ್ರಿಕ್ ಟನ್ನು ಇಲ್ಲಿಗಲ್ಲು ಒಮ್ಮೆ ಇಲ್ಲಿಗಲ್ ಇದ್ದಿದ್ದನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕನ್ಫಿಸ್ಕೇಟ್ ಮಾಡಿದ್ದನ್ನ ಈ ಮಹಾಭೂಪರು ಎರಡನೇ ಸಲ ಮಾಡಿದ್ರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ